ಎ ಸ್ಟೂಡೆಂಟ್ ಇವತ್ತಿನ ವೀಡಿಯೋದಲ್ಲಿ ನಾವು ವೇಪರ್ ಪ್ರೆಷರ್ ಮೇಲೆ ಏನು ನಾವು ನ್ಯೂಮರಿಕಲ್ ಸಾಲ್ವ್ ಮಾಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡೋಣ ಓಕೆ ಕನ್ಸಿಡರ್ ದಿಸ್ ಆಸ್ ಪಾರ್ಟ್ ತ್ರೀ ವೀಡಿಯೋ ಆಲ್ರೆಡಿ ನಾನು ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ಅಪ್ಲೋಡ್ ಮಾಡಿದ್ದೇನೆ ಓಕೆ ಪ್ಲೀಸ್ ಗೋ ಥ್ರೂ ದಟ್ ಬೇಸಿಕ್ಸ್ ಆ್ಯಂಡ್ ವಾಚ್ ದಿಸ್ ವೀಡಿಯೋ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್

ಪ್ಯೂರ್ ಬೆನ್ಸಿನ್ದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಅಲ್ವಾ ಎಷ್ಟು ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಸೊ ಪ್ಯೂರ್ ಬೆನ್ಸಿನ್ ಅಂದರೆ ಏನು ಬರುತ್ತೆ ಸಲ್ ಸಾಲ್ವೆಂಟಲ್ಲಿ ಬರುತ್ತೆ ಒನ್ನಲ್ಲಿ ಬರುತ್ತೆ ಅಲ್ವಾ ಸೊ ಒನ್ ನಾಟ್ ಅಲ್ವಾ ಪ್ಯೂರು ಈಸ್ ಈಕ್ವಲ್ಸ್ ಟು ಟೂ ಹಂಡ್ರೆಡ್ ಎಮ್ ಎಮ್ ಆಫ್ ಹೆಚ್ ಜಿ ಹಾಗೆ ಅಟ್ ದ ಸೇಮ್ ಟೆಂಪ್ರೇಚರ್ ಓಕೆ ಏನು ಮಾಡಿದರೆ ವೇಪರ್ ಪ್ರೆಷರ್ ಆಫ್ ಎ ಸಲ್ಯೂಷನ್ ಕಂಟೈನಿಂಗ್ ಟೂ ಗ್ರಾಮ್ ಆಫ್ ನಾನ್ ಒಲಟೆಲ್ ನಾನ್ ಒಲಟೆಲ್ ಆ್ಯಡ್ ಮಾಡಿದ್ದಾರೆ ಓಕೆ ಸೊ ಟೂ ಗ್ರಾಮ್ ಆ್ಯಡ್ ಮಾಡಿದ್ದಾರೆ ನಾನ್ ಒಲಟೆಲ್ ಅಂದರೆ ಇದರಲ್ಲಿ ಬರುತ್ತೆ ಸಲ್ಯೂಟ್ ಸಲ್ಯೂಟ್ ಅಂದರೆ ಟು ಸೊ ವೇಟ್ ಅಲ್ವಾ ಸೊ ದಿಸ್ ಈಸ್ ನತಿಂಗ್ ಬಟ್ ಟೂ ಗ್ರಾಮ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಷನ್ ಎಷ್ಟಾಗಿದೆ ಇಲ್ಲಿ ಆ್ಯಡ್ ಮಾಡಿದ ಮೇಲೆ ಒನ್ ನೈಂಟಿ ಫೈ ಆಗಿದೆ ಓಕೆ ಒನ್ ನೈಂಟಿ ಫೈ ಆಗಿದೆ ಅದಕ್ಕೂ ಮುಂಚೆ ಅವ್ರು ಏನಕ್ಕೆ ಆ್ಯಡ್ ಮಾಡಿದ್ದಾರೆ ಬೆನ್ಸಿನಲ್ಲಿ ಆ್ಯಡ್ ಮಾಡಿದ್ದಾರೆ ಬೆನ್ಸಿನ್ ಅಂದರೆ ಏನು ಸಾಲ್ವೆಂಟ್ ದಟ್ ಈಸ್ ಡಬ್ಲ್ಯೂ ಒನ್ ಈಸ್ ಸೆವೆಂಟಿ ಏಯ್ಟ್ ಗ್ರಾಮ್ ಆಗುತ್ತೆ ಈ ಬೆನ್ಝಿನ್ಗೆ ಆ್ಯಡ್ ಮಾಡಿದಾಗ ಸಲ್ಯೂಷನ್ದು ವೇಪರ್ ಪ್ರೆಷರ್ ಎಷ್ಟಾಗಿದೆ ಒನ್ ನೈಂಟಿ ಫೈ ಎಮ್ ಎಮ್ ಅಲ್ವಾ ದ ದಟ್ ಈಸ್ ಪಿ ಒ ಕೇಳಿದ್ದಾರೆ ನೆಕ್ಸ್ಟ್ ಅವರು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಎಂ ಸಲ್ಯೂಟ್ ಕೇಳಿದ್ದಾರೆ ಎಷ್ಟಿದೆ ಮೋಲಾರ್ ಮಾಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನು ನಮಗೆ ಇನ್ನೊಂದು ಏನು ಬೇಕಂದ್ರೆ ಮೋಲಾರ್ ಮಾಸ್ ಆಫ್ ಎಂ ಒನ್ ಬೇಕು ಅಲ್ವಾ ಎಮ್ ಒನ್ ಏ ಕ್ಯಾಲ್ಕುಲೇಟ್ ಮಾಡೋದು ಯಾವುದು ನಮಗೆ ಮೋಲಾರ್ ಮಾಸ್ ಬಂದ್ಬಿಟ್ಟು ಇಲ್ಲಿ ಬೆನ್ಸಿನ್ದು ಒನ್ ಅಂದರೆ ಅಲ್ವಾ ಒನ್ ಅಂದರೆ ಬೆನ್ಸಿನ್ ಅಥವಾ ವಾಟರ್ ಏನಾದರೂ ಇರ್ಬೋದು ಸೊ ಬೆನ್ಸಿನ್ ಏನು ಸಿ ಸಿಕ್ಸ್ ಹೆಚ್ ಸಿಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆವೆಂಟಿ ಏಯ್ಟ್ ಬರುತ್ತೆ ಅಲ್ವಾ ಗ್ರಾಮ್ ಪರ್ ಮೋಲ್ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಸೊ ಇದಕ್ಕೆ ಯಾವುದು ಫಾರ್ಮುಲಾ ಫಿಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಯಾವ ಫಾರ್ಮುಲಾ ಫಿಟ್ ಆಗುತ್ತೆ ಒನ್ ನಾಟ್ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ನಾಟ್ ಈಕ್ವಲ್ಸ್ ಟು ಡಬ್ಲ್ಯೂ ಟು ಎಮ್ ಒನ್ ಎಮ್ ಟು ಎಮ್ ಒನ್ ಡಿವೈಡೆಡ್ ಬೈ ಎಮ್ ಟು ಬರ್ಕೊಳ್ಳಿ ದೆನ್ ಡಬ್ಲ್ಯೂ ಟು ಅದಕ್ಕೆ ಅಪೋಸಿಟ್ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆಲ್ಲ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿ ಇದೆಲ್ಲ ಎಷ್ಟಾಗುತ್ತೆ ಸಿ ಟೂ ಹಂಡ್ರೆಡ್ ಮೈನಸ್ ಒನ್ ನೈಂಟಿ ಫೈವ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಈಕ್ವಲ್ಸ್ ಟು ಡಬ್ಲ್ಯೂ ಟು ಎಷ್ಟು ಕೊಟ್ಟಿದ್ದಾರೆ ಟೂ ಗ್ರಾಮ್ ಇಂಟು ನಮಗೆ ಎಷ್ಟು ನಮ್ಗೆ ಗೊತ್ತಾಗಿದೆ ಮೊಲರ್ಮಾ ಸೆವೆಂಟಿ ಏಯ್ಟ್ ಹಾಗೆ ಡಬ್ಲ್ಯೂ ಒನ್ ಬಂದ್ಬಿಟ್ಟು ಸೆವೆಂಟಿ ಏಯ್ಟ್ ಇದೆ ಎಮ್ ಟು ನಾವು ಫೈಂಡ್ ಔಟ್ ಮಾಡಬೇಕು ಸೊ ಎಮ್ ಟು ನಾವು ಫೈಂಡ್ಔಟ್ ಮಾಡಬೇಕಾದ್ರೆ ಇದೆಲ್ಲ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ದಿಸ್ ವಿಲ್ ಬಿಕಮ್ ಪಾಯಿಂಟ್ ಝೀರೋ ಟು ಫೈವ್ ಆಗುತ್ತೆ ಈಕ್ವಲ್ಸ್ ಟು ಇಲ್ಲಿ ಮೇಲೆ ಸಿಂಪ್ಲಿಫೈ ಮಾಡಿಕೊಂಡ್ರೆ ಒನ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಸೆವೆಂಟಿ ಏಯ್ಟ್ ಎಮ್ ಟು ಆಗುತ್ತೆ ಓಕೆ ನೆಕ್ಸ್ಟು ಎಮ್ ಟು ಈಕ್ವಲ್ಸ್ ಟು ಒನ್ ಫಿಫ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆಂಟಿ ಏಯ್ಟ್ ಇದು ಕೆಳಗಡೆ ಬರುತ್ತೆ ಈ ಎಮ್ ಟು ಇಲ್ಲೋಗಿರುತ್ತಲ್ವಾ ಸೊ ಟು ಫೈವ್ ಎಮ್ ಟು ವಿಲ್ ಬಿ ಈಕ್ವಲ್ಸ್ ಟು ಏಯ್ಟಿ ಸೆನ್ಸಿಟೀಸ್ ಮೋಲಾರ್ಮಾಸ್ ಏನು ಬರುತ್ತೆ ಗ್ರಾಮ್ ಪರ್ ಮೋಲ್ ಬರುತ್ತೆ ದಿಸ್ ಈಸ್ ಆನ್ಸರ್ ನೀವು ಯೂನಿಟ್ನ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಓಕೆ ದಿಸ್ ಈಸ್ ಕಂಪ್ಲೀಟ್ ಆನ್ಸರ್ ನಿಮಗೆ ನೀವಿಲ್ಲಿ ಏನು ಗ್ರಾಮ್ ಪರ್ ಮೋಲ್ ಯೂನಿಟ್ನ ಕಂಪಲ್ಸರಿ ನೀವು ಸಬ್ಟ್ಯೂಟ್ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಬರಲ್ಲ ನೆಕ್ಸ್ಟ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಅಟ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಇಸ್ ದಿಸ್ ಮಚ್ ಪ್ಯಾಸ್ಕಲ್ ಓಕೆ ಏಯ್ಟೀನ್ ಪಾಯಿಂಟ್ ಟೂ ಗ್ರಾಮ್ ಆಫ್ ಸಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ ಹಂಡ್ರೆಡ್ ಗ್ರಾಮ್ ಆಫ್ ವಾಟರ್ ಅಟ್ ದ ಸೇಮ್ ಟೆಂಪ್ರೇಚರ್ ದ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಪ್ರೊಡ್ಯೂಸ್ಡ್ ಈಸ್ ಸಿಕ್ಸ್ ಸಿಕ್ಸ್ಟಿ ಪ್ಯಾಸ್ಕಲ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ರಿಮೆಂಬರ್ ಇಲ್ಲಿ ಟೆಂಪ್ರೇಚರ್ ಚೇಂಜ್ ಆಗಿಲ್ಲ ಟೆಂಪ್ರೇಚರ್ ಚೇಂಜ್ ಆದರೆ ಮಾತ್ರ ನೀವು ಬೇರೆ ಫಾರ್ಮುಲಾ ಕಡೆ ಥಿಂಕ್ ಮಾಡಬೇಕು ಟೆಂಪ್ರೇಚರ್ ಚೇಂಜ್ ಇಲ್ಲ ಅಂದರೆ ಇದೇ ಫಾರ್ಮುಲಾನ ನೀವು ಕಂಟಿನ್ಯೂ ಮಾಡ್ಕೋಬೋದು ಓಕೆ ಇಲ್ಲಿ ಫಸ್ಟ್ ಏನು ಗಿವನ್ ಡೇಟಾ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಓಕೆ ಗಿವನ್ ಡೇಟಾ ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ ಫಸ್ಟು ನಮಗೆ ಪ್ಯೂರ್ ವಾಟರ್ದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ವಾಟರ್ ಅಂದರೆ ಎದಲ್ಲಿ ಬರುತ್ತೆ ನಮಗೆ ಸಾಲ್ವೆಂಟಲ್ಲಿ ಈಸ್ ನಥಿಂಗ್ ಬಟ್ ಪಿ ಒನ್ ನಾಟ್ ಅಲ್ವಾ ಒನ್ ಟು ಟು ಸಿಕ್ಸ್ ಜೀರೋ ಪಾಸ್ಕಲ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಏಯ್ಟೀನ್ ಪಾಯಿಂಟ್ ಟೂ ಗ್ರಾಮ್ ಆಫ್ ಸಲ್ಯೂಟ್ ವಾಸ್ ಡಿಸಾಲ್ಡ್ ಅಂತ ಕೊಟ್ಟಿದ್ದಾರೆ ಕ್ಲೀನಾಗಿ ಅವರೇ ಅಂದರೆ ಇದೇನಾಗುತ್ತೆ ಡಬ್ಲ್ಯೂ ಟೂ ಆಗುತ್ತೆ ಎಷ್ಟು ಏಯ್ಟೀನ್ ಪಾಯಿಂಟ್ ಟು ಗ್ರಾಮ್ ಡಿಸಾಲ್ಡ್ ಇನ್ ಹಂಡ್ರೆಡ್ ಗ್ರಾಮ್ ಆಫ್ ವಾಟರ್ ವಾಟರ್ ಅನ್ನೋದೇನು ಸಾಲ್ವೆಂಟು ಸೊ ಡಬ್ಲ್ಯೂ ಒನ್ ಬಂದುಬಿಟ್ಟು ಎಷ್ಟಾಗುತ್ತೆ ಹಂಡ್ರೆಡ್ ಗ್ರಾಮ್ ಆಗುತ್ತೆ ಓಕೆ ಸೇಮ್ ಟೆಂಪ್ರೇಚರ್ ಡಿಸರ್ವ್ ಮಾಡಿದ್ದಾರೆ ದ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ನೆನಪಿಟ್ಕೊಳ್ಳಿ ದ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿದ್ದಾರೆ ಅಂದರೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಯಾವುದು ಪಿ ಒನ್ ನಾಟ್ ಮೈನಸ್ ಪಿ ಒನ್ ಅಲ್ವಾ ಪಿ ಒನ್ ನಾಟ್ ಮೈನಸ್ ಪಿ ಒನ್ ಕೊಟ್ಟಿದ್ದಾರೆ ಅವರಲ್ಲಿ ಸಿಕ್ಸ್ ಸಿಕ್ಸ್ಟಿ ಪ್ಯಾಸ್ಕಲ್ ಕೊಟ್ಟಿದ್ದಾರೆ ಸೊ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂತ ಹೇಳಿದ್ದಾರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನೀವು ಎಮ್ ಟು ಸಲ್ಯೂಟ್ ಅಂದರೆ ಟೂ ಅಲ್ವಾ ಎಮ್ ಟು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಎಮ್ ಒನ್ ಯಾವುದು ಇದರಲ್ಲಿ ಎಮ್ ಒನ್ ಬಂದುಬಿಟ್ಟು ವಾಟರ್ ಅಲ್ವಾ ಏನು ಸಾಲ್ವೆಂಟ್ ಇದೆ ಅದು ವಾಟರ್ ಸೊ ವಾಟರ್ದು ಎಷ್ಟು ನಮಗೆ ಎಮ್ ಒನ್ ಬಂದ್ಬಿಟ್ಟು ಏಯ್ಟೀನ್ ಗ್ರಾಮ್ ಪರ್ ಮೋಲ್ ಅಲ್ವಾ ಸೊ ಇದಕ್ಕೆ ಯಾವುದು ಫಿಟ್ ಆಗುತ್ತೆ ಈಕ್ವೇಶನ್ ದಟ್ ಈಸ್ ಪಿ ಒನ್ ನಾಟ್ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ಈಕ್ವಲ್ಸ್ ಟು ಡಬ್ಲ್ಯೂ ಟು ಅಲ್ವಾ ಹೇಗೆ ಹೇಳಿದ್ದೀನಿ ಫಸ್ಟ್ ಎಮ್ ಒನ್ ಎಮ್ ಟು ಬರ್ಕೊಂಡು ಆಪೋಸಿಟ್ ಬರ್ಕೊಳ್ಳಿ ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಸಿ ಇದಿಷ್ಟು ಸೇರಿಬಿಟ್ಟು ಕೊಟ್ಟಿದ್ದಾರೆ ಅವರು ಅಲ್ವಾ ಸೊ ಏನಾಗುತ್ತೆ ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಇದು ಪಿ ಒನ್ ನಾಟ್ ಅಲ್ವಾ ಸೊ ಪಿ ಒನ್ ನಾಟ್ ಎಷ್ಟಿದೆ ನಮಗೆ ಒನ್ ಟು ಟೂ ಸಿಕ್ಸ್ ಝೀರೋ ಇದೆ ಡಬ್ಲ್ಯೂ ಟು ಬಂದುಬಿಟ್ಟು ಏಯ್ಟೀನ್ ಪಾಯಿಂಟ್ ಟೂ ಇದೆ ಇಂಟು ಎಮ್ ಒನ್ ಎಷ್ಟಿದೆ ಏಯ್ಟೀನ್ ವಾಟರ್ ತಗೊತು ನಮಗೆ ಡಬ್ಲ್ಯೂ ಟು ಹಂಡ್ರೆಡ್ ಕೊಟ್ಟಿದ್ದಾರೆ ನಮಗೆ ಎಮ್ ಟು ವಿ ಹ್ಯಾವ್ ಟು ಫೈಂಡ್ ಔಟ್ ಅಲ್ವಾ ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಅಂದರೆ ಏನಾಗುತ್ತೆ ಎಮ್ ಟು ಬೇಕಲ್ವಾ ನಮಗೆ ಸೊ ವಾಟ್ ಐ ವಿಲ್ ಡೂ ಎಮ್ ಟೂನ ಇಲ್ಲಿ ಕಳಿಸ್ಬಿಟ್ಟು ಎ ಮಿಕ್ಕಿರೋ ಎರಡನ್ನ ಈ ಕಡೆ ತೊಗೊತೀನಿ ಸೊ ಏನಾಗುತ್ತೆ ಏಯ್ಟೀನ್ ಪಾಯಿಂಟ್ ಟು ಇಂಟು ಏಯ್ಟೀನ್ ಇದು ಇಲ್ಲಿ ಮೇಲೆ ಬರುತ್ತೆ ಒನ್ ಟು ಟೂ ಸಿಕ್ಸ್ ಝೀರೋ ಆಗುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಅಲ್ವಾ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಅಂದರೆ ಎಮ್ ಟು ಈಕ್ವಲ್ಸ್ ಟು ಸಿಕ್ಸ್ಟಿ ಪಾಯಿಂಟ್ ಏಯ್ಟ್ ಫೈ ಆಗುತ್ತೆ ಇದು ಏನು ಯೂನಿಟು ಗ್ರಾಮ್ ಪರ್ ಮೂಲ್ ನೆನ್ಪಿಲಿ ಕಂಪಲ್ಸರಿ ಗ್ರಾಮ್ ಪರ್ ಮೂಲ್ ನೀವು ಇಡಲೇಬೇಕು ಇದರಲ್ಲಿ ಕ್ಯಾಲ್ಕುಲೇಷನ್ನಲ್ಲಿ ನೀವು ಏನಾದ್ರೂ ಯೂನಿಟ್ ಮಿಸ್ ಮಾಡಿದ್ರೆ ನಿಮಗೆ ಮೈನಸ್ ಒನ್ ಮಾರ್ಕ್ ಮಾಡ್ತಾರೆ ಓಕೆ ಅನ್ಲೆಸ್ ಇಷ್ಟೆಲ್ಲ ಮಾಡಿಬಿಟ್ಟು ಜಸ್ಟ್ ನೀವು ರಿಮೂವ್ ಮಾಡ್ಕೊಳೋದ್ರಿಂದ ಈ ಯೂನಿಟ್ನ ನಿಮಗೆ ಒನ್ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ ಸೊ ಯು ಹ್ಯಾವ್ ಟು ರೈಟ್ ಗಿವನ್ ಡೇಟಾ ಅಂಡ್ ಈ ಫಾರ್ಮುಲಾ ಈ ಸಬ್ಸ್ಟ್ಯೂಷನ್ ಹಾಗೆ ಯೂನಿಟ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳಿದರೆ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಅಟ್ ಟೂ ನೈಂಟಿ ಏಯ್ಟ್ ಕೆಲ್ವೀನ್ ಈಸ್ ತ್ರೀ ಪಾಯಿಂಟ್ ತ್ರೀ ಕಿಲೋ ಪ್ಯಾಸ್ಕಲ್ ಓಕೆ ಕ್ಯಾಲ್ಕುಲೇಟ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಆ್ಯನ್ ಆಕ್ವೆಸ್ ಸಲ್ಯೂಷನ್ ಕಂಟೈನಿಂಗ್ ಟ್ವೆಂಟಿ ಗ್ರಾಮ್ ಆಫ್ ಗ್ಲುಕೋಸ್ ಡಿಸಾಲ್ಡ್ ಇನ್ ನೈಂಟಿ ಗ್ರಾಮ್ ಆಫ್ ವಾಟರ್ ಅಟ್ ದ ಸೇಮ್ ಟೆಂಪರೇಚರ್ ಮೋಲಾರ್ ಮಾನ್ಸ್ ಆಫ್ ಗ್ಲುಕೋಸ್ ಹಾಗೆ ವಾಟರ್ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೀವು ಈವೆನ್ ಡೇಟಾ ಬರ್ಕೊಳ್ಳಿ ಕ್ಲೀನಾಗಿ ಓಕೆ ಗಿವೆನ್ ಡೇಟಾದಲ್ಲಿ ಏನು ಕೊಟ್ಟಿದ್ದಾರೆ ಅವರು ನಿಮಗೆ ಫಸ್ಟ್ ಏನು ಕೊಟ್ಟಿದ್ದಾರೆ ಪ್ಯೂರ್ ವಾಟರ್ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಅಲ್ವಾ ಅನ್ಲೆಸ್ ಏನು ಹೇಳಿದ್ದೀನಿ ನೀವು ಟೆಂಪ್ರೇಚರ್ ಚೇಂಜ್ ಆಗದೆ ನೀವೇನೂ ವರಿ ಮಾಡ್ಕೋಬೇಡಿ ಸಿ ಇಲ್ಲಿ ಟೂ ನೈಂಟಿ ಏಟ್ ಅಂತ ಕೊಟ್ಟಿದ್ದಾರೆ ಹಾಗೆ ಸೇಮ್ ಟೆಂಪ್ರೇಚರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಅಲ್ವಾ ಸೊ ಆ ಥರ ಏನಾದರೂ ಸೇಮ್ ಟೆಂಪ್ರೇಚರ್ ಅಥವಾ ಸಟನ್ ಟೆಂಪ್ರೇಚರ್ ಆ ಥರ ಮೆನ್ಷನ್ ಮಾಡಿದ್ರೆ ಕ್ಲೀನಾಗಿ ಅದನ್ನೇ ಏನೂ ಚೇಂಜ್ ಮಾಡ್ಕೋಬೇಡಿ ಫಾರ್ಮೂರ ಅನ್ಲೆಸ್ ಓನ್ಲಿ ಟೆಂಪ್ರೇಚರ್ ಇಲ್ಲಿಂದ ಇಲ್ಲಿ ಡಿಕ್ರೀಸ್ ಆಗಿದೆ ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದೆ ಹೊರತು ಓಕೆ ಗಿವೆನ್ ಡೇಟಾದಲ್ಲಿ ಏನು ಕೊಟ್ಟಿದ್ದಾರೆ ಪಿ ಒನ್ ನಾಟ್ ಕೊಟ್ಟಿದ್ದಾರೆ ಸಿ ಪ್ಯೂರ್ ವಾಟರ್ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಎಷ್ಟು ತ್ರೀ ಪಾಯಿಂಟ್ ತ್ರೀ ಕಿಲೋ ಪ್ಯಾಸ್ಕೆಲ್ ನೆಕ್ಸ್ಟು ಏನು ಕೇಳಿದರೆ ಕ್ಯಾಲ್ಕುಲೇಟ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ಏನು ಮಾಡಬೇಕು ಪಿ ಒನ್ ನಾಟ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ನಾಟ್ ಇದೆ ಅಲ್ವಾ ರಿಲೇಟಿವ್ ಲೋವರಿಂಗ್ ಪ್ರೆಷರ್ ಇದನ್ನೇ ಕೇಳಿದ್ದಾರೆ ಅವರು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಓಕೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಕ್ಯಾನ್ ಕಂಟೈನಿಂಗ್ ಗ್ಲುಕೋಸ್ ಅಂತ ಹೇಳಿದ್ದಾರೆ ಇಷ್ಟು ಗ್ರಾಮ್ ಗ್ಲೂಕೋಸ್ ಅಂತ ಡಿಸಾಲ್ವ್ ಮಾಡಿದ್ದಾರೆ ಗ್ಲೂಕೋಸ್ನ ವಾಟರಲ್ಲಿ ಸೊ ಗ್ಲೂಕೋಸ್ ಏನಾಗುತ್ತೆ ಸಲ್ಯೂಟ್ ಆಗುತ್ತೆ ವಾಟರ್ ಏನಾಗುತ್ತೆ ಸಾಲ್ವೆಂಟ್ ಆಗುತ್ತೆ ಸೊ ಗ್ಲುಕೋಸ್ ವಾಟರ್ ಗ್ಲೂಕೋಸ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಗ್ರಾಮ್ ಕೊಟ್ಟಿದ್ದಾರೆ ವಾಟರ್ ಎಷ್ಟು ಕೊಟ್ಟಿದ್ದಾರೆ ನೈಂಟಿ ಗ್ರಾಮ್ ಕೊಟ್ಟಿದ್ದಾರೆ ಓಕೆ ದೆನ್ ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟಿದೆ ಏಯ್ಟೀನ್ ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ ಹಾಗೆ ಮೋಲಾರ್ ಮಾಸ್ ಆಫ್ ಗ್ಲುಕೋಸ್ ಬಂದುಬಿಟ್ಟು ಒನ್ ಏಯ್ಟಿ ಗ್ರಾಮರ್ ಮೂಲ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿಲ್ಲ ಅಂದರೂ ಎರಡು ನಿಮಗೆ ನೆನಪಿರಬೇಕು ಇಲ್ಲಿ ಎರಡು ಫಾರ್ಮುಲಾಗಳನ್ನು ನಾವು ಯೂಸ್ ಮಾಡ್ಬೋದು ಓಕೆ ಎರಡು ಫಾರ್ಮುಲಾನು ಯಾವುದು ಯೂಸ್ ಮಾಡಿದ್ರೂ ಕರೆಕ್ಟೇ ಓಕೆ ಯು ಶುಡ್ ರಿಮೆಂಬರ್ ಫಸ್ಟ್ ಫಾರ್ಮುಲಾ ಯಾವುದು ಪಿ ಒನ್ ನಾಟ್ ಮೈನಸ್ ಪಿ ಒನ್ ಓಕೆ ನಮಗೆ ಬೇಕಾಗಿರೋದೆ ಇದಲ್ವಾ ಎಷ್ಟು ಅಂತ ನಾರ್ಮಲ್ಲಾಗಿ ಏನು ಯೂಸ್ ಮಾಡ್ತೀವಿ ಅದು ಓಕೆ ಇದನ್ನು ಯೂಸ್ ಮಾಡಿ ಸೊ ಇಲ್ಲಿ ನೀವು ಸಬ್ಸ್ಟ್ಯೂಟ್ ಮಾಡಿದರೆ ಏನಾಗುತ್ತೆ ಡಬ್ಲ್ಯೂ ಟು ಎಷ್ಟಿದೆ ಟ್ವೆಂಟಿ ಇದೆ ಹಾಗೆ ಎಮ್ ಒನ್ ಏಯ್ಟೀನ್ ಇದೆ ನೈಂಟಿ ಟರ್ನ್ ಇದೆ ಹಾಗೆ ಒನ್ ಏಯ್ಟಿ ಮೋಲಾರ್ ಮಾಸ್ ಆಫ್ ಎಮ್ ಟು ಇದೆ ನಮಗೆ ಆನ್ಸರ್ ಬಂದುಬಿಟ್ಟು ಪಾಯಿಂಟ್ ಜೀರೋ ಟು ಟು ಬರುತ್ತೆ ಓಕೆ ಇಲ್ಲಿ ಹಾಗೆ ನಾವು ಇನ್ನೊಂದು ಫಾರ್ಮುಲಾ ದಟ್ ಈಸ್ ಪಿ ಒನ್ ನಾಟ್ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ನಾಟ್ ಓಕೆ ಇದನ್ನು ಯೂಸ್ ಮಾಡಿದ್ರೆ ಈಕ್ವಲ್ಸ್ ಟು ಎಕ್ಸ್ ಟು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಹ ನಮಗೆ ಆನ್ಸರ್ ಬರುತ್ತೆ ಇದೆಲ್ಲ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇನ್ ಡೀಟೇಲ್ ಫಾರ್ಮುಲಾಸ್ ಅಲ್ವಾ ಸೊ ಇವಾಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಟೂ ಅಂದರೆ ಏನು ಫಸ್ಟ್ ಇಲ್ಲಿ ಎಕ್ಸ್ ಟು ಅಲ್ವಾ ನಮಗೆ ಇದು ನಾವು ಕಂಡುಹಿಡಿಬೇಕು ಎಕ್ಸ್ ಟು ಎಷ್ಟಿರುತ್ತೆ ಎಕ್ಸ್ ಟು ಈಸ್ ನಥಿಂಗ್ ಬಟ್ ಏನು ಮೋಲ್ ಫ್ರ್ಯಾಕ್ಷನ್ ಎಕ್ಸ್ ಟೂನ ಹೇಗೆ ಬರ್ಕೋಬೋದು ನಾವು ಎಕ್ಸ್ ಟು ಈಕ್ವಲ್ಸ್ ಟು ನಂಬರ್ ಆಫ್ ಏನು ಮೋಲ್ಸ್ ಆಫ್ ಗ್ಲೂಕೋಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಬರ್ಕೋಬೋದು ಅಲ್ವಾ ಸೊ ದಿಸ್ ಈಸ್ ನಥಿಂಗ್ ಬಟ್ ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎನ್ ಟು ಓಕೆ ಇದು 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 ಎಲ್ಲ ಸೇಮ್ ಇಲ್ಲಿ ನೆನ್ಪಿಟ್ಕೋಬೇಕು ಎನ್ ಟು ಅನ್ನೋದು ಗ್ಲುಕೋಸ್ ಓಕೆ ಇಲ್ಲಿ ವಾಟರ್ ಹಾಕ್ಕೋಬೇಡಿ ಗ್ಲುಕೋಸ್ ಓಕೆ ನಮಗೇನಾಗುತ್ತೆ ಗ್ಲುಕೋಸ್ ಬಂದುಬಿಟ್ಟು ನಂಬರ್ ಆಫ್ ಮೋಲ್ಸ್ ಇಲ್ಲಿ ಟ್ವೆಂಟಿ ಡಿವೈಡೆಡ್ ಬೈ ಒನ್ ಏಯ್ಟಿ ಅಲ್ವಾ ಹಾಗೆ ಇಲ್ಲಿ ಟ್ವೆಂಟಿ ಡಿವೈಡೆಡ್ ಬೈ ಒನ್ ಏಯ್ಟಿ ಪ್ಲಸ್ ನೈಂಟಿ ಬೈ ಏಯ್ಟೀನ್ ಆಗುತ್ತೆ ಇಲ್ಲಿ ನೇಮೋ ರೇಟರ್ ಏನಾಗುತ್ತೆ ತ್ರಿಬಲ್ ಒನ್ ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಒನ್ 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 ಪ್ಲಸ್ ಇದೇನಾಗುತ್ತೆ ಫೈ ಆಗುತ್ತೆ ಸೊ ಆನ್ಸರ್ ವಿಲ್ ಬಿ ಪಾಯಿಂಟ್ ಜೀರೋ ಟು ಒನ್ ಸೆವೆನ್ ಆಗುತ್ತೆ ಇದು ಆಲ್ಮೋಸ್ಟ್ ಲೈಕ್ ಪಾಯಿಂಟ್ ಟೂ ಟೂನೇ ಬರುತ್ತೆ ಅಲ್ವಾ ನಾವು ಇದನ್ನೇನಾದ್ರೂ ಕನ್ವರ್ಟ್ ಮಾಡಿದ್ರೆ ಸೊ ರಿಮೆಂಬರ್ ಇದಕ್ಕೆ ಯೂನಿಟ್ ಇಲ್ಲ ಯಾವುದಕ್ಕೆ ಇದು ಪಿ ಒನ್ ನಾಟ್ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ನಾಟ್ ಅಲ್ವಾ ಇದು ಅಷ್ಟೇ ನಾವು ಕಂಡು ಹಿಡಿದಿರೋದೆ ಅದಲ್ವಾ ಸೊ ಇದಕ್ಕೆ ಯೂನಿಟ್ ಇಲ್ಲ ಡೋಂಟ್ ಪುಟ್ ಯೂನಿಟ್ ಇಲ್ಲಿ ಏನಕ್ಕಂದರೆ ಪ್ರೆಷರ್ ಪ್ರೆಷರ್ ಕ್ಯಾನ್ಸಲ್ ಆಗುತ್ತೆ ಓಕೆ ಸೊ ದಿಸ್ ಈಸ್ ಫೈನಲ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹಂಡ್ರೆಡ್ ಗ್ರಾಮ್ ಆಫ್ ಲಿಕ್ವಿಡ್ ಎ ವಾಸ್ ಡಿಸಾಲ್ವ್ ಇನ್ ಗ್ರಾಮ್ ಆಫ್ ಲಿಕ್ವಿಡ್ ಬಿ ಓಕೆ ಎರಡರದು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ದ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಬಿ ವಾಸ್ ಫೌಂಡ್ ಟು ಬಿ ಫೈವ್ ಹಂಡ್ರೆಡ್ ಟಾ ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ ಎ ಇಫ್ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಈಸ್ ಫೋರ್ ಸೆವೆಂಟಿ ಫೈವ್ ಟಾರ್ ಅಂತ ಹೇಳಿದ್ದಾರೆ ಓಕೆ ಫಸ್ಟ್ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳಿ ಈ ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಆಮೇಲೆ ಕ್ಲೀನಾಗಿ ಡೇಟಾ ಸಾರ್ಟ್ ಮಾಡ್ಕೊಳ್ಳಿ ಓಕೆ ಫಸ್ಟು ಸಿ ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ ಅವರು ಗಿವನ್ ಡೇಟಾ ಎದೆಲ್ಲ ಏನು ಕೊಟ್ಟಿದ್ದಾರೆ ಬಿ ಎಲ್ಲ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ ಸಿ ಹಂಡ್ರೆಡ್ ಗ್ರಾಮ್ ಆಫ್ ಲಿಕ್ವಿಡ್ ಎ ಕೊಟ್ಟಿದ್ದಾರೆ ಓಕೆ ಹಂಡ್ರೆಡ್ ಗ್ರಾಮ್ ಆಫ್ ಲಿಕ್ವಿಡ್ ಎ ಅಂದರೆ ವೇಟ್ ಆಫ್ ಎ ಕೊಟ್ಟಿದ್ದಾರೆ ಅಲ್ವಾ ದಟ್ ಈಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ವೇಟ್ ಆಫ್ ಎ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಗ್ರಾಮ್ ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ಅದರದ್ದು ಅಂದರೆ ದಿಸ್ ಈಸ್ ಎಮ್ ಎ ಓಕೆ ಎಷ್ಟು ಕೊಟ್ಟಿದ್ದಾರೆ ಒನ್ ಫಾರ್ಟಿ ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ವಾಸ್ ಡಿಸಾಲ್ಡ್ ಇನ್ ಹಂಡ್ರೆಡ್ ಗ್ರಾಮ್ ಆಫ್ ಲಿಕ್ವಿಡ್ ಬಿ ಕೊಟ್ಟಿದ್ದಾರೆ ಸೊ ಬೀದು ವೇಟ್ ಎಷ್ಟಿದೆ ಇಲ್ಲಿ ಹಂಡ್ ಸಾರಿ ತೌಸಂಡ್ ಗ್ರಾಮ್ ಇದೆ ಅಲ್ವಾ ತೌಸಂಡ್ ಗ್ರಾಮ್ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಮೋಲಾರ್ ಮಾಸ್ ಆಫ್ ಬಿ ಕೊಟ್ಟಿದ್ದಾರೆ ದಟ್ ಈಸ್ ಮೋಲಾರ್ ಮಾಸ್ ಆಫ್ ಬಿ ಎಷ್ಟಾಗುತ್ತೆ ದಟ್ ಈಸ್ ನಥಿಂಗ್ ಬಟ್ ಒನ್ ಏಯ್ಟಿ ಗ್ರಾಮ್ ಪರ್ ಮೂಲ್ ಕೊಟ್ಟಿದ್ದಾರೆ ವೇಪರ್ ಪ್ರೆಷರ್ ಆಫ್ ಬಿ ಕೇಳಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ವೇಪರ್ ಪ್ರೆಷರ್ ಆಫ್ ಬಿ ಅದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ಟಾರ್ ಹೇಳಿದ್ದಾರೆ ರೈಟ್ ದೆನ್ ಕ್ಯಾಲ್ಕುಲೇ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ ಅಂತ ಕೇಳಿದ್ದಾರೆ ಓಕೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ರಿಮೆಂಬರ್ ಓಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ ಇಫ್ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಒನ್ ಸೆವೆಂಟಿ ಫೈವ್ ಟಾರ್ ಅಂತ ಕೊಟ್ಟಿದ್ದಾರೆ ದಟ್ ಈಸ್ ಏನಂತ ಇಲ್ಲಿ ಪಿ ಒನ್ ಪ್ಲಸ್ ಪಿ ಟು ಅದೇ ಅಲ್ವಾ ಪಿ ಟೋಟಲ್ ಈಸ್ ಈಕ್ವಲ್ಸ್ ಟು ಟಾರ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ಇವರೇನು ಹೇಳಿದ್ದಾರೆ ಇದನ್ನು ಪ್ಯೂರ್ ಅಂತ ಹೇಳಿದ್ದಾರೆ ಅಲ್ವಾ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಪ್ಯೂರ್ ಪ್ಯೂರ್ ಅಂದರೆ ಇದನ್ನ ಏ ಇರೋದನ್ನ ಒನ್ ಅಂತ ಲೇಬಲ್ ಮಾಡ್ಕೊಳ್ಳಿ ನಾಟ್ ಕೊಟ್ಕೊಳ್ಳಿ ಅವಾಗ ಏನಾಗುತ್ತೆ ಇದು ಪ್ಯೂರ್ ಆಗುತ್ತೆ ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಇದು ಪ್ಯೂರ್ ಅಂತ ಅವ್ರು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ ಸಿ ಇಲ್ಲೇನೋ ಮೆನ್ಷನ್ ಮಾಡಿದ್ದಾರೆ ಪ್ಯೂರ್ ಎ ಅಂತ ಹಾಗೆ ಸಿ ದ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ ಓಕೆ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಬಿ ವಾಸ್ ಫೌಂಡ್ ಟು ಬಿ ಫೈವ್ ಹಂಡ್ರೆಡ್ ಅಂದರೆ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಬಿ ಅಷ್ಟೇ ಹೇಳಿದ್ದಾರೆ ಇಂಡಿವಿಜುವಲ್ ಆಗಿ ಓಕೆ ಈಗೇನು ನೀವು ಇಲ್ಲಿ ಒನ್ ಅಂತ ತೊಗೊಂಡ್ರಿ ಇದನ್ನು ಸಾಲ್ವೆಂಟ್ದು ಹಾಗೆ ಪೇಪರ್ ಪ್ರೆಷರ್ ಆಫ್ ಬಿ ಅಂತ ಏನಿರುತ್ತೆ ಅದ್ರದ್ದು ಸಹ ಇಂಡಿವಿಜುವಲಿ ಇಷ್ಟೇ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅದು ಏನಾಗುತ್ತೆ ನಿಮಗೆ ಪ್ಯೂರ್ ಆಗುತ್ತೆ ಅದನ್ನು ಟೂ ಮಾಡ್ಕೊಳ್ಳಿ ಬಿ ಇರೋದನ್ನ ಸೊ ಪಿ ಟು ನಾಟ್ ಆಗುತ್ತೆ ಎಷ್ಟು ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಟಾರ್ ಆಗುತ್ತೆ ಅಲ್ವಾ ಸೊ ಇವಾಗ ಇದೆಲ್ಲ ಲೇಬಲ್ ಮಾಡ್ಕೊಳ್ಳಿ ಬಿ ಇರೋದೆಲ್ಲ ಟೂ ಅಂತ ಎ ಇರೋದೆಲ್ಲ ಒನ್ ಅಂತ ಇದು ಏನಾಗುತ್ತೆ ಎಮ್ ಟೂ ಆಗುತ್ತೆ ಹಾಗೆ ಇದು ಬಂದುಬಿಟ್ಟು ಡಬ್ಲ್ಯೂ ಟೂ ಆಗುತ್ತೆ ಇದು ಎರಡೂ ಎ ಎ ಅಲ್ವಾ ಅದಕ್ಕೆ ಇದು ಡಬ್ಲ್ಯೂ ಒನ್ ಹಾಗೆ ಎಮ್ ಒನ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ಈ ಪಿ ಟೋಟಲ್ ಒಂದು ಕೊಟ್ಟಿದ್ದಾರೆ ಈ ಪಿ ಟೋಟಲ್ ಕೊಟ್ಟಿರೋದ್ರಿಂದ ನಿಮಗೇನು ಅರ್ಥ ಆಗುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ನೀವು ಸಿ ಪಿ ಟೋಟಲ್ ಈಕ್ವಲ್ಸ್ ಟು ನೆನ್ಪಿದ್ಯಾ ಇದು ಹೇಳಿರೋದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪಿ ಒನ್ ನಾಟ್ ಎಕ್ಸ್ ಒನ್ ಪ್ಲಸ್ ಪಿ ಟು ನಾಟ್ ಎಕ್ಸ್ ಟು ಈ ಫಾರ್ಮುಲಾನ ಯು ಹ್ಯಾವ್ ಟು ಯೂಸ್ ಹಿಯರ್ ಓಕೆ ಇನ್ನು ಯೂಸ್ ಮಾಡಬೇಕಂದ್ರೆ ನಿಮಗೇನು ಗೊತ್ತಿರಬೇಕು ಇದರಲ್ಲಿ ಫಸ್ಟ್ ಎಲ್ಲ ವ್ಯಾಲ್ಯೂ ಗೊತ್ತಿರಬೇಕು ಇದರಲ್ಲಿ ಏನು ನೀವು ಔಟ್ ಮಾಡಬೇಕಾಗಿರೋದು ಇದನ್ನೇ ಅಲ್ವಾ ಸಿ ಇದನ್ನೇ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ನಿಮಗೆ ಪಿ ಟೋಟಲ್ ಗೊತ್ತಿದೆಯಾ ಗೊತ್ತಿದೆ ಇದು ಗೊತ್ತಿದೆ ಇಲ್ಲಿ ಪಿ ಟು ಗೊತ್ತಿದೆ ಅಲ್ವಾ ಸಿ ಪಿ ಟು ಗೊತ್ತಿದೆ ಅದು ನಿಮಗೆ ಎಕ್ಸ್ ಒನ್ ಟು ಗೊತ್ತಿದೆಯಾ ಎಕ್ಸ್ ಒನ್ ಎಕ್ಸ್ ಟು ಬಂದುಬಿಟ್ಟು ಇಲ್ಲಿ ಮೋಲಾರ್ ಮಾಸ್ ಒನ್ ಟು ಇದೆ ಸೊ ಅದರಿಂದ ನೀವು ಎಕ್ಸ್ ಒನ್ ಎಕ್ಸ್ ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಫಸ್ಟ್ ಎಕ್ಸ್ ಒನ್ ಎಕ್ಸ್ ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದನ್ನು ಈ ವ್ಯಾಲ್ಯೂನಲ್ಲಿ ಸಬ್ಸ್ಟ್ಯೂಟ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಕ್ಯಾಲ್ಕುಲೇಟ್ ಎಕ್ಸ್ ಒನ್ ಅನ್ ಟು ಎಕ್ಸ್ ಒನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ ಎಕ್ಸ್ ಒನ್ ಈಸ್ ಎನ್ ಒನ್ ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎನ್ ಟು ಅಲ್ವಾ ಏನಾಗುತ್ತೆ ಫಾರ್ಮುಲಾ ನಿಮಗಿಲ್ಲಿ ಎನ್ ಒನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಲ್ರೆಡಿ ಹಿಂದೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಥರ ಇಲ್ಲಿ ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಫಾರ್ಟಿ ಅಲ್ವಾ ಹಾಗೆ ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಫಾರ್ಟಿ ಪ್ಲಸ್ ಥೌಸಂಡ್ ಡಿವೈಡೆಡ್ ಬೈ ಒನ್ ಏಯ್ಟಿ ಎಷ್ಟಾಗುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ಪಾಯಿಂಟ್ ಸೆವೆನ್ ಒನ್ ಫೋರ್ ಆಗುತ್ತೆ ಇದಿಷ್ಟು ಮಾಡಿಕೊಂಡ್ರೆ ನಮಗೆ ಪಾಯಿಂಟ್ ಸೆವೆನ್ ಒನ್ ಫೋರ್ ಆಗಿ ಹಾಗೆ ಇದಿಷ್ಟು ಮಾಡಿಕೊಂಡ್ರೆ ವಿಲ್ ಗೆಟ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಓಕೆ ಸೊ ವಿಲ್ ಗೆಟ್ ಎಕ್ಸ್ ಒನ್ ಆ್ಯಸ್ ಪಾಯಿಂಟ್ ಒನ್ ಒನ್ ಫೋರ್ ಸೊ ಎಕ್ಸ್ ಒನ್ ನಮಗೆ ಸಿಕ್ತು ಪಾಯಿಂಟ್ ಒನ್ ಒನ್ ಫೋರ್ ಅದೇ ರೀತಿ ನೀವು ಎಕ್ಸ್ ಟು ಫೈಂಡ್ ಔಟ್ ಮಾಡ್ಕೋಬೋದು ಓಕೆ ಅವರೆಲ್ಸು ನಿಮಗೆ ಏನು ಗೊತ್ತಲ್ವಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಈಕ್ವಲ್ಸ್ ಟು ಒನ್ ಗೊತ್ತು ಸೊ ನೀವು ಈ ಎಕ್ಸ್ ಒನ್ನ ಇಲ್ಲಿ ಸಬ್ಚ್ಯೂಟ್ ಮಾಡಿದರೆ ಈ ವಿಲ್ ಗೆಟ್ ಎಕ್ಸ್ ಟು ವ್ಯಾಲ್ಯೂ ಹಿಯರ್ ಓಕೆ ಏನಾಗುತ್ತೆ ಪಾಯಿಂಟ್ ಒನ್ ಒನ್ ಫೋರ್ ಪ್ಲಸ್ ಎಕ್ಸ್ ಟು ಈಕ್ವಲ್ಸ್ ಟು ಒನ್ ಆಗುತ್ತೆ ಎಕ್ಸ್ ಟು ಬಂದುಬಿಟ್ಟು ನಿಮಗೆ ಒನ್ ಮೈನಸ್ ದಿಸ್ ಆನ್ಸರ್ ಏನಾಗುತ್ತೆ ಆವಾಗ ಪಾಯಿಂಟ್ ಏಟ್ ಏಟ್ ಸಿಕ್ಸ್ ಸೊ ನಿಮಗಿಲ್ಲಿ ಎಕ್ಸ್ ಒನ್ನು ಗೊತ್ತಾಯಿತು ಎಕ್ಸ್ ಟೂನು ಗೊತ್ತಾಯಿತು ಕನ್ಫ್ಯೂಸ್ ಇಲ್ಲ ಅಲ್ವಾ ಇನ್ನೊಂದು ಸಲ ಸಿ ಇಲ್ಲಿ ನಿಮಗೆಲ್ಲ ಗೊತ್ತು ಎಕ್ಸೆಪ್ಟ್ ಎಕ್ಸ್ ಒನ್ ಆ್ಯಂಡ್ ಎಕ್ಸ್ ಟು ಸೊ ನೀವು ಎಕ್ಸ್ ಒನ್ ಎಕ್ಸ್ ಟು ಫೈಂಡ್ ಔಟ್ ಮಾಡೋದಕ್ಕೆ ನೀವು ಮೋಲ್ ಫ್ರಾಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು ಇನ್ನು ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಹಾಗೆ ಸಮ್ ಆಫ್ ಎರಡೂ ಸೊ ಇಲ್ಲಿ ನಿಮಗೆ ಎನ್ ಒನ್ ಜಾಗದಲ್ಲಿ ಇದಿಷ್ಟು ಬರುತ್ತೆ ಓಕೆ ಹಾಗೆ ಎನ್ ಒನ್ ಜಾಗದಲ್ಲಿ ಮತ್ತೆ ಇದಿಷ್ಟು ಬರುತ್ತೆ ರಿಮೆಂಬರ್ ಇದು ಎನ್ ಒನ್ ಜಾಗದಲ್ಲಿ ಬರುತ್ತೆ ಇದು ಎನ್ ಟು ಜಾಗದಲ್ಲಿ ಬರುತ್ತೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ನ ನೆಕ್ಸ್ಟ್ ಇದು ನ್ಯೂಮರೇಟರ್ ಇಲ್ಲಿ ನನಗಿದೇನು ಬಂದಿದೆ ಹಾಗೆ ಡಿನಾಮಿನೇಟರ್ ಎರಡೋ ಹಾಗೆ ಇಟ್ಕೊಂಡಿದ್ದೀನಿ ಕ್ಯಾಲ್ಕುಲೇಟ್ ಮಾಡಿದಾಗ ಇದರ ವ್ಯಾಲ್ಯೂ ಬಂದುಬಿಟ್ಟು ಪಾಯಿಂಟ್ ಒನ್ ಒನ್ ಫೋರ್ ಬರುತ್ತೆ ಓಕೆ ನೀವು ಇದೇ ರೀತಿ ಎಕ್ಸ್ ಟೂನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಆರ್ ಎಲ್ಸ್ ಯು ಕ್ಯಾನ್ ಯೂಸು ಯಾಕಂದರೆ ನಿಮಗೆ ಲೆಂತಿ ಆಗಿಬಿಡುತ್ತೆ ತುಂಬ ಆ ಥರ ಮಾಡಿಕೊಂಡ್ರೆ ನಿಮಗೆ ಗೊತ್ತಲ್ವಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಈಕ್ವಲ್ಸ್ ಟು ಒನ್ ಸೊ ನೀವು ಎಕ್ಸ್ ಒನ್ ಈ ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ಟು ಆನ್ಸರ್ ಬರುತ್ತೆ ಸೊ ಈ ಎರಡು ವ್ಯಾಲ್ಯೂಸನ್ನ ಯು ಸಬ್ಸ್ಟ್ಯೂಟ್ ಇನ್ ದಿಸ್ ಫಾರ್ಮುಲಾ ಓಕೆ ಏನಾಗುತ್ತೆ ಆವಾಗ ನಮಗೆ ಟೋಟಲ್ ಎಷ್ಟು ಗೊತ್ತು ಫೋರ್ ಸೆವೆಂಟಿ ಫೈ ಗೊತ್ತು ಟು ಫೈಂಡ್ ಔಟ್ ಅಲ್ವಾ ನೆಕ್ಸ್ಟ್ ಎಕ್ಸ್ ಒನ್ ಎಷ್ಟು ಕಂಡುಹಿಡ್ದಿದ್ದೀವಿ ನಾವು ಪಾಯಿಂಟ್ ಒನ್ ಒನ್ ಫೋರ್ ಪ್ಲಸ್ ಪಿ ಟು ಎಷ್ಟಿದೆ ನಮಗೆ ಫೈ ಹಂಡ್ರೆಡ್ ಎಕ್ಸ್ ಟು ಎಷ್ಟು ಬಂದಿದೆ ಪಾಯಿಂಟ್ ಏಯ್ಟ್ ಏಯ್ಟ್ ಸಿಕ್ಸ್ ಬಂದಿದೆ ಅಲ್ವಾ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನಾಗುತ್ತೆ ಫೋರ್ ಟ್ವೆಂಟಿ ಫೈ ಈಕ್ವಲ್ಸ್ ಟು ಪಿ ಒನ್ ಹಾಗೆ ಇಟ್ಕೊಳ್ಳಿ ಇದನ್ನು ಹಾಗೆ ಇಟ್ಕೊಳ್ಳಿ ಪ್ಲಸ್ ಇದನ್ನು ಎರಡು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಫೋರ್ ಫೋರ್ ತ್ರೀ ಆಗುತ್ತೆ ಇವಾಗ ಪಿ ಒನ್ ನಾಟ್ ಫೋರ್ ಸೆವೆಂಟಿ ಫೈ ಮೈನಸ್ ಫೋರ್ ಫಾರ್ಟಿ ತ್ರೀ ಡಿವೈಡೆಡ್ ಬೈ ಪಾಯಿಂಟ್ ಒನ್ ಒನ್ ಫೋರ್ ಆಗುತ್ತೆ ಅಲ್ವಾ ಪಿ ಒನ್ ಈಕ್ವಲ್ಸ್ ಟು ಟು ಏಯ್ಟಿ ಪಾಯಿಂಟ್ ಟಾರ್ ಆಗುತ್ತೆ ಏನಕ್ಕೆ ಅಂದರೆ ನಮಗೆ ಟಾರಲ್ಲಿ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಕೀಪ್ ಆನ್ಸರ್ ಇನ್ ಟಾರ್ ಓಕೆ ಸೊ ದಿಸ್ ಇಲ್ ಬಿ ದೈವರ್ ಫೈನಲ್ ಆನ್ಸರ್ ಐ ಹೋಪ್ ಈ ಒನ್ ಟೂ ತ್ರೀ ಮೂರು ಪಾರ್ಟ್ಸಿಂದ ಸೇರಿಬಿಟ್ಟು ನಾವು ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಪಾರ್ಷಿಯಲ್ ಪ್ರೆಷರ್ ಮೇಲೆ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ ಥ್ಯಾಂಕ್ ಯು